ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಶುಭಲ ಮಹಾರಾಜನು ಮಾಡಿದ ಉಪಾಯವೇನು ಎನ್ನುವುದನ್ನು ತಿಳಿದುಕೊಳ್ಳೋಣ ಶುಭಲ ಮಹಾರಾಜನು ತನ್ನ ಪ್ರೀತಿಯ ಮಕ್ಕಳಿಗೆ ಧೃತರಾಷ್ಟ್ರನು ನೀಡುತ್ತಿರುವ ಅನ್ನವು ನಮ್ಮ ಸಾವಿನ ಆಹ್ವಾನಕ್ಕಾಗಿಯೇ ಹೊರತು ನಾವು ಬದುಕಿ ಉಳಿಯುವುದಕ್ಕಾಗಿ ಖಂಡಿತವಾಗಿಯೂ ಅಲ್ಲ ಈಗ ನಾವು ನಮ್ಮ ಬುದ್ಧಿವಂತಿಕೆ ಹಾಗೂ ಮನಸ್ಥೈರ್ಯವನ್ನು ತೋರಿದ್ದೇ ಆದಲ್ಲಿ ಅವನು ಇಂದು ನೀಡುವ ಸಾವಿನ ಆಹ್ವಾನವನ್ನು ಮುಂದೊಂದು ದಿನ ಅವನ ಕುಲದ ನಾಶಕ್ಕೆ ಮುನ್ನಡೆಯಾಗಿ ಬದಲಾಯಿಸಬಹುದು ಈ ಆಹಾರವನ್ನು ನಮ್ಮಲ್ಲಿ ಯಾರಾದರೂ ಒಬ್ಬ ಸಮರ್ಥ ವ್ಯಕ್ತಿಯು ತಿಂದು ಬದುಕಿ ಉಳಿಯಬೇಕು ಅದಕ್ಕಾಗಿ ಉಳಿದ ಅಷ್ಟೂ ಜನರ ಜನರು ಬಹುದೊಡ್ಡ ತ್ಯಾಗಕ್ಕೆ ಸಿದ್ಧರಾಗಲೇಬೇಕು ಕೊನೆಯಲ್ಲಿ ಉಳಿಯುವ ವ್ಯಕ್ತಿಯ ಏಕಮಾತ್ರ ಗುರಿಯು ಕೌರವ ಕುಲದ ಸರ್ವನಾಶವಾಗಿರಬೇಕು ಇದಕ್ಕೆ ನಿಮ್ಮ ಅಭಿಪ್ರಾಯವೇನು ಎಂದು ಕೇಳುತ್ತಾನೆ ಅದಕ್ಕೆ ಶಕುನಿಯು ಪಿತಾಶ್ರೀ ನಿಮ್ಮ ತಲೆಯಲ್ಲಿ ಸಂಪೂರ್ಣ ಯೋಜನೆಯ ಚಿತ್ರಣವೂ ಇದ್ದಂತಿದೆ ದಯಮಾಡಿ ಅದನ್ನು ನಮಗೆ ತಿಳಿಸಿ ಎನ್ನುತ್ತಾನೆ ಶುಬಲ ಮಹಾರಾಜನು ಅದಕ್ಕೆ ಶಕುನಿ ನಿನ್ನ ಮಾತು ಸತ್ಯ ನನ್ನ ತಲೆಯಲ್ಲಿ ಸಂಪೂರ್ಣ ಯೋಜನೆಯು ಸಿದ್ಧವಾಗಿದೆ ಅದನ್ನು ವಿವರಿಸುತ್ತೇನೆ ಕೇಳು ನಮ್ಮಲ್ಲಿ ಅತಿ ಬುದ್ಧಿವಂತನೆಂದರೆ ಅದು ನೀನು ಹಾಗಾಗಿ ಇಂದಿನಿಂದ ಬರುವ ಅಷ್ಟು ನೂರು ಅಗಳಿನ ಅನ್ನವನ್ನು ನೀನು ಮಾತ್ರ ತಿಂದು ಉಳಿಯಬೇಕು ಇಲ್ಲಿಂದ ಹೊರಗೆ ಹೋದ ಮೇಲೆ ನಿನ್ನ ಬುದ್ಧಿವಂತಿಕೆಯಿಂದ ಕೌರವರ ನಾಶಕ್ಕೆ ವೇದಿಕೆಯನ್ನು ಸಿದ್ಧಪಡಿಸಬೇಕು ನನಗೆ ಗೊತ್ತು ನೀನು ಏನು ಹೇಳುವೆ ಎಂದು ಇದು ನನ್ನಿಂದ ಆಗದು ಎನ್ನುವೆ ಖಂಡಿತ ಇದನ್ನು ನಾನು ಒಪ್ಪುವುದಿಲ್ಲ ನಮ್ಮ ಇಷ್ಟು ಜನರ ತ್ಯಾಗ ನೀನು ಬದುಕಿ ಉಳಿಯಲು ಮಾತ್ರವಲ್ಲ ಕೌರವರ ಸರ್ವನಾಶಕ್ಕೆ ಈ ಕೆಲಸಕ್ಕೆ ನೀನು ಏಕೆ ಎಂದರೆ ಇದು ಶಕ್ತಿಯಿಂದ ಆಗುವ ಕೆಲಸವಲ್ಲ ಇದಕ್ಕೆ ಯುಕ್ತಿ ಬೇಕು ನಿನ್ನ ಅಣ್ಣಂದಿರು ಪರಾಕ್ರಮಿಗಳೇ ಹೊರತು ಬುದ್ಧಿವಂತರಲ್ಲ ಹಾಗಾಗಿ ನಿನ್ನನ್ನು ಆಯ್ಕೆ ಮಾಡಿದ್ದೇನೆ ನನ್ನ ಹಾಗೂ ನಿನ್ನ ಅಣ್ಣಂದಿರ ಬಲಿದಾನ ನಿನ್ನ ಉಳಿವಿಗಾಗಿ ಮಾತ್ರವಲ್ಲ ಬದಲಾಗಿ ಕೌರವರ ನಾಶಕ್ಕಾಗಿ ಹೊರಗೆ ಹೋದ ಮೇಲೆ ಸುಖದಲ್ಲಿ ಮೈಮರೆಯದೆ ಈ ಸಾವಿನ ಪ್ರತಿಕಾರ ತೀರಿಸಿಕೊಳ್ಳುವ ಜವಾಬ್ದಾರಿಯನ್ನು ನಾನು ನಿನ್ನ ಹೆಗಲ ಮೇಲಿರಿಸಿದ್ದೇನೆ ನಿನ್ನ ಹಾಗೂ ನಿನ್ನ ಅಣ್ಣಂದಿರ ಒಪ್ಪಿಗೆ ಇದಕ್ಕೆ ಅಗತ್ಯ ಎಂದರು ಶಕುನಿಯು ಏನೂ ಹೇಳಲು ತೋಚದೆ ಮೌನವಾಗಿದ್ದನು ಆದರೆ ಶಕುನಿಯ ಅಣ್ಣಂದಿರು ಸಂತೋಷದಿಂದ ಇದಕ್ಕೆ ಸಮ್ಮತಿಯನ್ನು ಸೂಚಿಸಿದ್ದರು ಹಾಗೂ ಶಕುನಿಯ ಉತ್ತರಕ್ಕಾಗಿ ಕಾದು ಕುಳಿತಿದ್ದರು ಇದಕ್ಕೆ ಶಕುನಿಯು ಪಿತಾಶ್ರೀ ನಾವು ಧೃತರಾಷ್ಟ್ರನ ಕುಲವನ್ನು ಸರ್ವನಾಶ ಮಾಡುವ ಪಣ ತೊಟ್ಟರೆ ಗಾಂಧಾರಿಯ ಮಕ್ಕಳನ್ನೇ ಕೊಲ್ಲಬೇಕಾಗಿ ಬರುತ್ತದೆ ಆಕೆ ನಮ್ಮೆಲ್ಲರ ಮುದ್ದಿನ ತಂಗಿ ಎಂಬುದನ್ನು ಮರೆಯಲು ಸಾಧ್ಯವೇ ಇದರಿಂದ ಆಕೆಯ ಮನಸ್ಸಿಗೆ ಆಗುವ ಆಘಾತವನ್ನು ಯೋಚಿಸಬೇಕಲ್ಲವೇ ಎನ್ನುತ್ತಾನೆ ಅದಕ್ಕೆ ಶುಬಲ ಮಹಾರಾಜನು ನಕ್ಕು ಪುತ್ರ ಶಕುನಿ ನಿನ್ನ ಮಾತು ನಿಜ ಪುತ್ರಿ ಗಾಂಧಾರಿಯ ಮನಸ್ಸಿಗೆ ನಮ್ಮ ನಡವಳಿಕೆಯಿಂದ ಅಪಾರ ನೋವಾಗುತ್ತದೆ ಹಾಗೆಂದು ಹೇಡಿಗಳಂತೆ ನಾವು ಮೋಸಕ್ಕೆ ಕೈಕಟ್ಟಿ ಕೂರಬೇಕೆ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಎಂಬುದನ್ನು ನೀನು ನೆನಪಿಡು ಇನ್ನು ಆ ಕ್ರೂರ ಜಂತು ಧೃತರಾಷ್ಟ್ರನ ಕೈಹಿಡಿದ ಮೇಲೆ ಗಾಂಧಾರಿಯು ಸಂಪೂರ್ಣವಾಗಿ ಪರಕೀಯಳಾದಂತೆ ಚಿಂತೆ ಬೇಡ ಮಗನೇ ನಮ್ಮೆಲ್ಲರ ಮುಂದಿನ ಗುರಿ ಕೇವಲ ಪ್ರತೀಕಾರವಾಗಿರಬೇಕು ಎಂದರು ನಂತರ ಶಕುನಿಯು ತಂದೆಯವರ ಮಾತಿಗೆ ಸಮ್ಮತಿಯನ್ನು ಹೇಗೋ ನೀಡಿದನು ಆದರೆ ಬರುವ ತುತ್ತು ಅನ್ನವನ್ನು ಹಸಿದ ತಂದೆ ಹಾಗೂ ಸಹೋದರರ ಮುಂದೆ ಸ್ವಾರ್ಥಿಯಾಗಿ ಹೇಗೆ ತಿನ್ನಲಿ ಎಂಬ ಪ್ರಶ್ನೆಯು ಕೊರೆಯತೊಡಗಿತ್ತು ರಾತ್ರಿಯ ಆಹಾರ ಬರುವವರೆಗಿನ ಅವಧಿ ಶಕುನಿಯ ಪಾಲಿಗೆ ನಿಜಕ್ಕೂ ಘನಘೋರವಾಗಿತ್ತು ಪ್ರತಿಕ್ಷಣವೂ ಮನಸ್ಸಿಗೆ ತುಂಬಾ ನೋವಾಗುತ್ತಿತ್ತು ಆದರೆ ಕಾಲವು ಯಾರ ಸ್ವತ್ತೂ ಅಲ್ಲ ನಿರಂತರವಾಗಿ ಚಲಿಸುವ ಕಾಲನಿಗೆ ಯಾರ ಬಗ್ಗೆಯೂ ಪ್ರೀತಿ ಕರುಣೆ ಅನುಕಂಪ ಎಂಬುದಿಲ್ಲ ಮೂಡಣದ ಸೂರ್ಯನು ಸರಿದು ಪಡುವಣದಲ್ಲಿ ಮುಳುಗಿದ ನಿಧಾನವಾಗಿ ಕತ್ತಲ ಕಾರಾಗೃಹ ಮತ್ತಷ್ಟು ಕತ್ತಲಾಯಿತು ಚಿಕ್ಕ ಕಿಂಡಿಯ ಬಾಗಿಲು ಸರಿದು ತಟ್ಟೆಯೊಂದರಲ್ಲಿ ಆಹಾರವು ಬಂದು ಕುಳಿತಿತು ಶಕುನಿಯು ತನ್ನ ಹಸಿದ ತಂದೆ ಹಾಗೂ ತನ್ನ ಸಹೋದರರ ಮುಖವನ್ನು ನೋಡುತ್ತಾ ಈ ಅನ್ನದ ಅಗುಳನ್ನು ನಾನು ಹೇಗೆ ತಿನ್ನಲಿ ಎಂದು ಯೋಚಿಸುತ್ತಾನೆ ಹಾಗಾದರೆ ಶಕುನಿಯು ಆ ಅನ್ನದ ಅಗುಳನ್ನು ತಿಂದು ಬದುಕಿ ಉಳಿಯುತ್ತಾನೋ ಇಲ್ಲವೋ ಎನ್ನುವುದರ ಬಗ್ಗೆ ನಮ್ಮ ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಧನ್ಯವಾದಗಳು